ಮರು ನಾಮಕರಣ ಕಾರ್ಯದಲ್ಲಿ ಬ್ಯುಸಿಯಾಗಿರುವ ಬಿಜೆಪಿಗೆ ಇತಿಹಾಸಜ್ಞರೊಬ್ಬರು ಸರಿಯಾಗಿ ಟಾಂಗ್ ನೀಡಿದ್ದಾರೆ. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರೇ, ನಿಮ್ಮ ಹೆಸರಿನಲ್ಲಿರುವ ಶಾ ಕೂಡ ಇಸ್ಲಾಮಿಕ್ ಮೂಲದ್ದು, ನೆನಪಿರಲಿ ಎಂದು ಇತಿಹಾಸಜ್ಞ ಇರ್ಫಾನ್ ಹಬೀಬ್ ಕಟುಕಿದ್ದಾರೆ. ಮುಜುಮ್ದಾರ್, ಶಾ, ಮುನ್ಷಿ ಎಂಬುದೆಲ್ಲವೂ ಇಸ್ಲಾಮಿಕ್ ಮೂಲದವು. ಶಾ ಎಂಬುದು ಫಾರ್ಸಿ ಶಬ್ದ, ಸಂಸ್ಕೃತ ಶಬ್ದವಲ್ಲ. ಬಿಜೆಪಿಯವರು ಹೆಸರುಗಳನ್ನು ಬದಲಾಯಿಸುವುದಿದ್ದರೆ ತಮ್ಮ ಹೆಸರುಗಳನ್ನು ಮೊದಲು ಬದಲಾಯಿಸಿಕೊಳ್ಳಿ, ನಂತರ ನಗರದ ಹೆಸರುಗಳನ್ನು ಬದಲಾಯಿಸಲಿ ಎಂದು ಅವರು ಕಿಡಿಕಾರಿದ್ದಾರೆ. ಮೊಗಲಸರಾಯ್ ರೈಲ್ವೆ ನಿಲ್ದಾಣದ ಹೆಸರು ಬದಲಾಯಿಸುವ ಪ್ರಸ್ತಾಪವನ್ನು ಅಮಿತ್ ಶಾ ಅವರು ಮಂಡಿಸಿದ್ದರು. ಅಲಹಾಬಾದ್, ಫೈಜಾಬಾದ್ ಹೆಸರುಗಳನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಬದಲಾಯಿಸಿದ್ದರು. ಬಿಜೆಪಿಯ ಮರುನಾಮಕರಣ ಕಾರ್ಯದ ವಿರುದ್ಧ ಎಲ್ಲೆಡೆಯಿಂದ ಆಕ್ರೋಶ ವ್ಯಕ್ತವಾಗುತ್ತಿದೆ. ವಿಪಕ್ಷಗಳು, ಚಿಂತಕರು, ಜನಸಾಮಾನ್ಯರು ಅಷ್ಟೇಕೆ? ಸ್ವತಃ ಬಿಜೆಪಿ ಸರ್ಕಾರದ ಸಚಿವರು ಈ ಮರುನಾಮಕರಣ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸತೊಡಗಿದ್ದಾರೆ. ಶಹನವಾಜ್ ಹುಸೇನ್ ಮುಖ್ತರ್ ಅಬ್ಬಾಸ್ ನಖ್ವಿ, ಮೊಹಸಿನ್ ರಾಜಾ ಅವರು ಹೆಸರನ್ನು ಮೊದಲು ಬದಲಾಯಿಸಿ ಇಂದು ಉತ್ತರ ಪ್ರದೇಶದ ಸಚಿವ ಓಂ ಪ್ರಕಾಶ್ ರಾಜ್ಭರ್ ಗುಡುಗಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.